ಶಿವಮೊಗ್ಗ ಮತದಾರರು ಯಾವುದೇ ಜಾತಿಯ ಒತ್ತಡಕ್ಕೆ ಮಣಿದೇನೆ ಬಿಜೆಪಿನ ಗೆಲ್ಸ್ಕೊಟ್ಟಿದ್ದಾರೆ ಈ ಜಯಕ್ಕೆ ಬದಲನೇ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರ ಸಂಘಟನೆ ಪ್ರತಿ ಬೂತ್ನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ ಪ್ರಯತ್ನ ನಡೆಸಿದ್ದಾರೆ ಅದಕ್ಕೆ ಮತದಾರರ ಆಶೀರ್ವಾದ ಕೂಡ ಮಾಡಿದ್ದಾರೆ ಎರಡನೇದು ನಮ್ಮ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಸಮಾಜ ಎಲ್ಲ ವರ್ಗಗಳಿಗೂ ಕೂಡ ಆಗಿರಂತ ಕೆಲಸಗಳು ಬ್ರಾಹ್ಮಣರಿಗೆ ಇರಬಹುದು ಲಿಂಗಾಯತರಿಗೆ ಇರಬಹುದು ಒಕ್ಕಲಿಗರಿಗೆ ಇರಬಹುದು ಹಿಂದುಳಿದ ಸಮಾಜ ಇರಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಇರಬಹುದು ಎಲ್ಲ ಸಮಾಜಗಳಿಗೂ ಕೂಡ ಆಗಿರಂತ ಅಭಿವೃದ್ಧಿ ಕಾರ್ಯಗಳಿಗೆ ಜನ ಮೆಚ್ಚಿ ವೋಟ್ ಕೊಟ್ಟಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡುತ್ತೇನೆ ಮೂರನೇದು ನಮ್ಮ ನಾಯಕತ್ವ ನಮ್ಮ ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪ ಅವರು ಈಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲರೂ ಶಿವಮೊಗ್ಗಕ್ಕೆ ಬಂದು ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಜನರಿಗೂ ಕೂಡ ಮನವಿ ಮಾಡಿದ್ದು ಅವರಿಗೆ ಸಮಾಧಾನ ತಂದು ನಮ್ಮ ಅಭ್ಯರ್ಥಿ ಗೆಲ್ಲಿಸಿಕೊಟ್ಟಿದ್ದಾರೆ ಒಂದು ಪಕ್ಷದ ಸಂಘಟನೆ ಎರಡನೇದು ಅಭಿವೃದ್ಧಿ ಕಾರ್ಯಗಳು ಮೂರನೇದು ನಾಯಕತ್ವ ಈ ಮೂರನ್ನು ಗುರುತಿಸಿ ನಮ್ಮ ನಾಗರಿಕರು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿಕೊಟ್ಟಿದ್ದಕ್ಕೋಸ್ಕರ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಜನ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಬೆಂಬಲ ಕೊಟ್ಟಿದ್ದಾರೆ ಕಳೆದ ಚುನಾವಣೆ ಹೋಲಿಕೆ ಮಾಡಿದ್ರೆ ಕಳೆದ ಬಾರಿ ನಮಗೆ 36% ಓಟ್ ಬಂದಿತ್ತು ಈ ಬಾರಿ 36.4% 0.4% ನಮಗೆ ಜಾಸ್ತಿ ಓಟ್ ಬಂದಿದೆ ನಮಗೆ ಸಂಖ್ಯೆ ಕಡಿಮೆ ಬಂದಿರಬಹುದು ಆದರೆ ನಮಗೆ ಬೆಂಬಲ ಕೊಟ್ಟಂತ ಮತದಾರರು ಕಳೆದ ಚುನಾವಣೆಗಿಂತನೂ ಕೂಡ ಈ ಬಾರಿ ಹೆಚ್ಚು ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ರಾಜ್ಯದ ಜನರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ನೀವಿಟ್ಟಿರುವಂತ ವಿಶ್ವಾಸ ರಾಷ್ಟ್ರೀಯತೆ ಬಗ್ಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮೋದಿಯವರ ಬಗ್ಗೆ ನೀವು ಕೊಟ್ಟಂತ ಬೆಂಬಲ ರಾಜ್ಯ ಜನ ಕೊಟ್ಟಂತ ಬೆಂಬಲವನ್ನ ನಾವು ಖಂಡಿತ ನಿಮ್ಮ ಋಣವನ್ನ ತೀರಿಸುತ್ತೇವೆ ಅನ್ನಂತ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ।